ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಸುಚಿಕಿಚಿ ವಿತ್ ಮುರುಳಿ ಚಾನಲ್ನಲ್ಲಿ ಅದ್ಭುತವಾಗಿರುವಂಥ ಒಂದು ಗನ್ ಪೌಡ್ರು. ಇದ್ಯಾದ್ರೂ ಮುರುಳಿ ಗನ್ ಪೌಡ್ರ್ ಅಂತ ಇದ್ದೀರಾ ಸಾರ್? ಇದು ಗನ್ ಪೌಡ್ರಲ್ಲ, ನೀವೇನಾರ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋಗಿದ್ರೆ ಈ ಥರ ಚಟ್ನಿ ಪುಡಿನ ಹಾಕ್ಕೊಂಡು ತುಪ್ಪನ ಹಾಕ್ಕೊಂಡು ಅನ್ನನ ಕಲಸ್ಕೊಂಡು ತಿನ್ನೋದೆಲ್ಲರೂ ನೋಡಿದ್ದೀರಾ, ಕೇಳಿದ್ದೀರಾ, ತಿಂದಿದ್ದೀರಾ? ತಿನ್ನಬೇಕು ಅಂದರೆ ನಮ್ಮ ಚಾನಲ್ ನೋಡಿ, ಇದೇ ಥರ ಚಟ್ನಿ ಪುಡಿ ನೀವು ಮಾಡ್ಕೊಳ್ಳಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರುಳಿ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಸುಚಿ ಕಿಚಿ ವಿತ್ ಮುರುಳಿ. ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. ಅಮೃತ್ ನೋನಿ ಗ್ಯಾಸ್ಟ್ರೇನ್, ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೇನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ ಕೈಂಡ್. ರಿಜು ಏಜ್, ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ಇವತ್ತಿನ ವಿಡಿಯೋದಲ್ಲಿ ಒಂದು ಆಂಧ್ರ ಚಟ್ನಿ ಪುಡಿ. ಇದು ಆಂಧ್ರ ಚಟ್ನಿ ಪುಡಿ ಅಂದ್ರೇನೆ ಗನ್ ಪೌಡರ್. ತುಂಬಾನೇ ಫೇಮಸ್ ಆಂಧ್ರ ರೆಸ್ಟೋರೆಂಟ್ಸ್ ಅಲ್ಲಿ. ನಾವು ಮೋಸ್ಟ್ ಕಾಮನ್ ಆಗಿ ಆಂಧ್ರ ರೆಸ್ಟೋರೆಂಟ್ಸ್ಗೆ ಹೋದಾಗ ಮೀಲ್ ತಗೊಂಡಾಗ ಫಸ್ಟ್ ತುಪ್ಪದ ಜೊತೆ ತಿನ್ನೋದೇ ಆ ಚಟ್ನಿ ಪುಡಿ. ಬಹಳ ಫೇಮಸ್ ಆಗಿರೋಂಥದ್ದು ಆಂಧ್ರ ಕಂಡಿ ಪುಡಿ ಅಂತಾರೆ, ಆಂಧ್ರ ಗನ್ ಪೌಡರ್. ನಾವು ಕನ್ನಡದಲ್ಲಿ ಆಂಧ್ರ ಶೈಲಿಯ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಆಂಧ್ರ ಗನ್ ಪೌಡರ್ಗೆ ಬೇಕಾಗಿರೋಂಥ ಪದಾರ್ಥಗಳು: ತೊಗರಿಬೇಳೆ, ಹುರಿಗಡಲೆ, ಒಣಗಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕರಿಬೇವು, ಹಿಂಗು, ಉಪ್ಪು, ಎಣ್ಣೆ. ಚಟ್ನಿ ಪೌಡರ್ ಅಂದ್ರೇ ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡೋಂಥದ್ದು, ಯಾಕಂದರೆ ನಾವು ಸ್ಟೋರ್ ಮಾಡಿಡಬೇಕಾಗ ಎಲ್ಲನೂ ಚೆನ್ನಾಗಿ ಹುರಿದಿರಬೇಕು, ಅವಾಗ ಅದ್ರ ಶೆಲ್ಫ್ ಲೈಫ್ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಇಲ್ಲಿ ನಾನು ಅಳತೆ ಪ್ರಮಾಣನ ಹೇಳ್ತೀನಿ. ಇಲ್ಲಿ ತೊಗರಿಬೇಳೆ ನೀವು ಅರ್ಧದಷ್ಟು ತೊಗೊಂಡ್ರೆ, ಹುರಿಗಡಲೆ ಅಷ್ಟೇ ಪ್ರಮಾಣ. ತೊಗರಿಬೇಳೆ ಎಷ್ಟು ತೊಗೋತೀರಾ, ಹುರಿಗಡಲೆ ಪ್ರಮಾಣನೂ ಈಕ್ವಲ್ ಆಗಿ ತೊಗೊಳ್ಳಿ. ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಅರ್ಧದಷ್ಟು ನಾನು ಇಲ್ಲಿ ಹುರಿಗಡಲೆನ ತೊಗೊಂಡಿದ್ದೀನಿ. ಹಾಗೂ ಬೆಳ್ಳುಳ್ಳಿ ಒಂದು ಸಣ್ಣ ಗಡ್ಡೆಯಷ್ಟು, ಮೆಣಸಿನಕಾಯಿ ಒಂದು 10-12, ಮೆಣಸು ಹಾಗೂ ಜೀರಿಗೆ ಒಂದೊಂದು ಟೀ ಸ್ಪೂನಷ್ಟು, ಹಾಗೂ 2 ಕಡ್ಡಿ ಕರಿಬೇವು. ಇದು ಅಳತೆ ಪ್ರಮಾಣ ಚಟ್ನಿ ಪುಡಿಗೆ. ಮೊದಲನೇದಾಗಿ ಇಲ್ಲಿ ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ತೊಗರಿಬೇಳೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಯಾವುದೇ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋವಾಗ, ಯಾವುದೇ ಪೌಡ್ರ್ ಫಾರ್ಮ್ಗೆ ಮಾಡೋದಕ್ಕಿಂತ ಮುಂಚೆ ಹುರಿತೀವಿ. ಫ್ಲೇಮ್ ಕಡಿಮೆ ಇರಬೇಕು, ಹಂಗಂತ ಲೋ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ ಜೋರು ಕೊಟ್ಟಾಗ ಕಪ್ಪಾಗುತ್ತೆ. ಈ ರೀತಿಯಾಗಿ ಒಂದು ಕಂದು ಬಣ್ಣ ಬರೋವರೆಗೂ ಒಳ್ಳೆ ಘಮ ಬರ್ತಾ ಇದೆ ತೊಗರಿಬೇಳೆದು, ಅಷ್ಟು ಬಾಡಿಸ್ಕೋಬೇಕಾಗುತ್ತೆ. ಆಗಿದೆ, ಈಗ ಇದನ್ನು ಈಗ ಪ್ಲೇಟ್ಗೆ, ಒಂದು ಪ್ಲೇಟ್ಗೆ ತೆಗೆದಿರ್ತೀನಿ. ಹುರುಗಡಲೆ ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ, ಬೇಗ 1 ನಿಮಿಷದೊಳಗಡೆನೇ ಅದು ಬ್ರೌನ್ ಆಗಿಬಿಡುತ್ತೆ. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಬೇಗ ಕಪ್ಪಾಗಿಬಿಡುತ್ತೆ ಹುರುಗಡಲೆ, ಯಾಕಂದರೆ ಅದು ಮೊದಲೇ ಹುರಿದಿರೋಂಥದ್ದು ಫ್ರೈಡ್, ಅದು ಬೇಗ ಆಗುತ್ತೆ. ಸಾಕಿಷ್ಟಾದರೆ ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಒಂದು ಸಣ್ಣ ಟೀಸ್ಪೂನಷ್ಟು ಜೀರಿಗೆ. ಈ ಚಟ್ನಿ ಪುಡಿ ಅಂತೂ ತುಂಬ ಜನಕ್ಕೆ ಬಹಳ ಇಷ್ಟ. ಅನ್ನದ ಜೊತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಸಾರು, ಯಾವುದೇ ಸೈಡ್ಸ್ ಏನೂ ಬೇಡ, ಆ ಚಟ್ನಿ ಪುಡಿ ತುಪ್ಪ ತುಂಬಾ ಅನ್ನದ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್. ಜೀರಿಗೆದು ಒಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಳಿ. ಮೆಣಸು ಸಹ 1 ಟೀಸ್ಪೂನಷ್ಟು ಮೆಣಸು. ಎಲ್ಲ ಚೆನ್ನಾಗಿ ಹುರ್ಕೊಂಡಷ್ಟು ನಮಗೆ ಪೌಡ್ರ್ ಮಾಡೋದಕ್ಕೂ ಈಸಿ, ಹಾಗೂ ಅದು ಸ್ಟೋರ್ ಮಾಡಿಡೋದಕ್ಕೂ ಶೆಲ್ಫ್ ಲೈಫ್ ಇರುತ್ತೆ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಒಂದು ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಗೆ ಹಾಕಿದ್ದೀನಿ ನಾನು. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. 2 ಕಡ್ಡಿಯಷ್ಟು ಕರಿಬೇವು. ಈಗ ಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕು. ಹುರ್ಕೊಳ್ಳೋಕ್ಕಿಂತ ಮುಂಚೆ ಮೆಣಸಿನಕಾಯಿ ಬಾಡಿಸ್ಕೊಳ್ಳೋದಕ್ಕೆ 1 ತೊಟ್ಟಷ್ಟು ಎಣ್ಣೆ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ.
ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಮೆಣಸಿನಕಾಯಿ ಇಲ್ಲಿ ನಾನು ಒಂದು 15 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಖಾರ ಕಡಿಮೆ ತಿನ್ನೋರಾದರೆ 10 ಮೆಣಸಿನಕಾಯಿನ ಬಳಸ್ಕೋಬೋದು. ಆಗಿದೆ ಈಗ ಹಿಂಗು, ಒಂದು 1/4 ಟೀಸ್ಪೂನ್ ಅಷ್ಟು ಹಿಂಗು. ಇದು ಬಿಸಿ ಇರೋವಾಗಲೇ ನಾನು ಇಲ್ಲಿ ಹಾಗೇನೆ ಇದಕ್ಕೆ ಒಂದು 1/4 ಟೀಸ್ಪೂನ್ ಅಷ್ಟು ಹಿಂಗ್ನ ಸೇರಿಸ್ತೀನಿ. ಹಾಗೂ ಉಪ್ಪು, ಚಟ್ನಿ ಪುಡಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು. ರುಚಿ ನೋಡಿಕೊಂಡು ನೀವು ಸಹ ಆ್ಯಡ್ ಮಾಡ್ಕೋಬೋದು ಪೌಡ್ರ್ ಮಾಡುವಾಗ ಸ್ವಲ್ಪ ಕಲ್ಲುಪ್ಪು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಚಟ್ನಿ ಪುಡಿ ಮಾಡೋದಕ್ಕೆ. ಫುಲ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನ ರುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋಂಥ ಹೊಸ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ADE ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡಿ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ 1/2 ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ರುಬ್ಬೋದಕ್ಕೆ ಜಾರ್ಗೆ ಆಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಆಂಧ್ರ ಚಟ್ನಿ ಪುಡಿ ಘಮ ಘಮ ಅಂತ ಇದೆ. ಮುರುಳಿಯವರು ವೈಟ್ ರೈಸ್ ಜೊತೆ ತುಪ್ಪ ಹಾಕೊಂಡು ತಿಂದು ಹೇಗಿದೆ ರುಚಿ ಅಂತ ಹೇಳ್ತಾರೆ ನೋಡೋಣ. ಬಂದೆ ಬಂದೆ, ಇಲ್ಲೇ ಕಾಯ್ತಾ ಇದ್ದೀನಿ. ಈ ಚಟ್ನಿ ಪುಡಿ ವಿಶೇಷ ಏನಂತ ಹೇಳಿದ್ರೆ, ನೀವು ಆಂಧ್ರ ಸ್ಟೈಲ್ ಹೋಟ್ಲಿಗೆ ಹೋದರೆ ಫಸ್ಟು ಅನ್ನ, ಅನ್ನದ ಮೇಲೆ ತುಪ್ಪ, ತುಪ್ಪದ ನಂತರ ಈ ಚಟ್ನಿ ಪುಡಿ, ಚಟ್ನಿ ಪುಡಿ ಆದಮೇಲೆ ಪಪ್ಪು, ಪಪ್ಪು ಆದಮೇಲೆ ಸಾಂಬಾರು, ಸಾಂಬಾರು ಆದಮೇಲೆ ರಸಮ್. ಇಷ್ಟು ತಿನ್ನಬೇಕಂದ್ರೆ ಫಸ್ಟು ನಾಲ್ಗೆಗೆ ರುಚಿ ಕೊಡೋದು ಚಟ್ನಿ ಪುಡಿ. ಚಟ್ನಿ ಪುಡಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಹೋಟ್ಲಲ್ಲಿ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇಂಥ ಅದ್ಭುತವಾದಂಥ ಚಟ್ನಿ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಆಕ್ಚುಲಿ ಇದನ್ನ ನಿಮ್ಗೆ ಗೊತ್ತಲ್ಲ, ಗನ್ ಪೌಡರ್ ಅಂತ. ಎಸ್, ಗನ್ ಪೌಡರ್ ಅಂತಾನೆ ಅಂದೆ ನಾನು ಅವಾಗಲೇ. ಯಾವ ಗನ್ ಪೌಡರ್ಪ್ಪ, ನಾನು ಮೊದಲು ಗನ್ ಪೌಡರ್ ಗೊತ್ತಾಗ್ತಾರೆ, ಯಾವ ಗನ್ ಪೌಡ್ರು ಸರ್, ಗನ್ ಪೌಡರ್ ಯಾಕೊಳ್ಳಿ ಸರ್ ಅನ್ನೋರು. ಆಂಧ್ರಲ್ಲಂತೂ ಓಕೆ, ಎಸ್ ಕಂಡಿ ಪುಡಿ ಅಂತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಹಳ್ಳಿ ಸೊಗಡಿನ ಹಸುವಿನ ತುಪ್ಪವನ್ನ ಬಳಸ್ಕೊಂಡು ನಾವು ಚಟ್ನಿ ಪುಡಿನ ತಿಂತಾ ಇದೀವಿ. ಅಲ್ಲ, ಅನ್ಬೇಕು ಚಟ್ನಿ ಪುಡಿ ಟೇಸ್ಟ್ ಮಾಡ್ಬೇಕು ಅಂದ್ರೆ ಈ ತುಪ್ಪ ಬೇಕೇ ಬೇಕು. ಹಾಕ್ರಿ ಹಾಕ್ರಿ, ನೀವ್ ಹಾಕ್ರಿ ನೀವ್ ಹಾಕ್ರಿ ಬಿಸಿ ಅನ್ನಕ್ಕೆ. ಘಮ ಘಮ ಅಂತ ಹಿಂಗ ಅಂತ ಇರುತ್ತೆ, ಚೆನ್ನಾಗಿ ತಿನ್ಬಿಡ್ತೀವಿ. ಸಣ್ಣಾಗ ಎಲ್ಲಿಂದ ಬಂತ್ರಿ ನಾವು? ಹಾಕ್ರಿ ಹಾಕಿ 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 ಹಾಕಿ, ಎಸ್ 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 ಎಸ್. ಒಂದು ಹಪ್ಪಳ ಇರಬೇಕು, ಒಂದು ಪಕ್ಕದಲ್ಲಿ ಪಪ್ಪು ಇರಬೇಕು, ಒಂದು ಪಲ್ಯ ಇರಬೇಕು, ಪಕ್ಕದಲ್ಲಿ ಗಟ್ಟಿಯಾದಂಥ ಆಂಧ್ರ ಶೈಲಿ ಸಾಂಬಾರು ಇರಬೇಕು, ತೆಳ್ಳಗಿರ್ತಕ್ಕಂಥ ಖಾರವಾಗಿರುವಂಥ ರಸಮ್ ಇರಬೇಕು. ಇವೆಲ್ಲ ಇದ್ದಾಗಲೇ ಆಂಧ್ರ ಸ್ಟೈಲ್ ಫುಡ್ಡು. ಇದು ಮೊದಲನೇ ಸ್ಟೆಪ್ಪು, ನೋಡಿ ಹೆಂಗಿರುತ್ತೆ ಅಂತ. ಹ್ಞೂ, ಚುರಾಕಿ ಚೆನ್ನಾಗಿ ಮಾಡಿದಿರಿ, ಸಾಕು ಸಾಕು ಬಿಡ್ರಿ. ಹೇಗಿದೆ ತಾಳ್ರಿ? ಇದೇನಾಗುತ್ತೆ ಅಂದರೆ, ಇಷ್ಟೊಂದು ಚೆನ್ನಾಗೆಲ್ಲ ಮಾಡ್ಕೊಟ್ಬಿಟ್ರೆ ಅನ್ನ ತಿನ್ಬೇಡಿ, ಅನ್ನ ತಿನ್ಬೇಡಿ, ದಪ್ಪ ಬಿಡ್ತೀರಾ ಅಂತಾರೆ. ನಾವು ತಿನ್ನೋದೇ ಅನ್ನ. ಸೌತ್ ಇಂಡಿಯನ್ಸ್ ಅನ್ನ ಅದನ್ನೇ ಮೇನ್ ನಮಗೆ. ಅನ್ನನೂ ತಿನ್ನಬೇಕು, ಹೆಲ್ದಿಯಾಗಿರೋ ಫುಡ್ಸ್ನು ತಿನ್ನಬೇಕು. ಈ ಥರ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಯಾಕಂದರೆ ಕಾಳುಗಳಿಂದ ಮಾಡಿರೋದಲ್ವಾ. ಹಾಂ, ತುಪ್ಪದ ವಾಸನೆ ನೋಡ್ರಿ. ಹಾಂ ಅಲ್ಲ, ಇಷ್ಟೊಂದು ಚೆನ್ನಾಗಿರೋದು ಕೊಟ್ಟಾಗ ಗ್ಯಾಸ್ಟ್ರಿಕ್ ಆದರೆ ಏನಂತೆ? ಹೋಗ್ಲಿ ಬಿಡ್ರಿ ಸರ್, ಗ್ಯಾಸ್ಟ್ರಿಕ್ ಆದರೆ ಏನಂತೆ? ಅನ್ನ ತಿನ್ನೋದು ಬಿಡೋಕ್ಕಾಗತ್ತಾ? ಚಟ್ನಿ ಪುಡಿ ತಿನ್ನೋದು ಬಿಡೋಕ್ಕಾಗತ್ತಾ? ಇದೆಯಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನು ಬಳಸಿ ಮಾಡಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಎಲ್ಲ ಕಡೆ ಸಿಗುವಂಥದ್ದು, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಡಾಕ್ಟರ್ಗಳು, ವಿಜ್ಞಾನಿಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಎಷ್ಟು ಈಸಿ ಗೊತ್ತಾಯ್ತು? ಈ ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉಗುರು ಬೆಚ್ಚಿರೋ ನೀರಿಗೆ ಹಾಕ್ಕೊಂಡು ಕಲಸಿ ಗಟ 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 ಅಂತ ಒಂದು ಸರಿ ಕುಡೀರಿ. ಆಮೇಲೆ ಊಟ ಮಾಡಿ, ಒಂದು 1/2 ಗಂಟೆ ಬಿಟ್ಟು. ಗ್ಯಾಸ್ಟ್ರಿಕ್ಕೇ ಬರೋಲ್ಲ, ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತಾ? ಒಂದು 2 ಸರಿ ತೊಗೊಳ್ಳಿ, ಸಮಸ್ಯೆ ಕತಮ್. ಎಲ್ಲಿ ಸಿಗುತ್ತೆ ಮುರುಳಿಯವರು ಹೇಳಿರಿ, ಇವಲ್ಲೇ ತೊಗೋಬೇಕು ಅಂತ ಇದ್ದೀರಾ?
ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ರೀ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಶಾಪಿಂಗ್ ಹೋಗುತ್ತೆ. ಅಮೃತ್ ಮೋನಿಯವರ ಎಲ್ಲ ಪ್ರಾಡಕ್ಟು ಸಿಗುತ್ತೆ, ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ಪ್ಯೂರ್ ಆಯಿಲ್ಲು ಕರ್ನಾಟಕದ ನಂಬರ್ ಒನ್ ಅಡಿಗೆ ಎಣ್ಣೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ಪ್ಯೂರ್ ಆಯಿಲ್ಲೇ. ಭಾರತದ ಮೊಟ್ಟ ಮೊದಲನೇ ಫಿಸಿಕಲಿ ರಿಫೈನ್ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್ಲೇ. ಮುರುಳಿಯವರು ಅಡುಗೆ ಮನೆಯಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ ಅದು ಸನ್ಪ್ಯೂರ್ ಆಯಿಲ್ಲೇ. ಒಳ್ಳೆ ಆಯಿಲ್ ರೀ ಸನ್ಪ್ಯೂರ್ ಆಯಿಲ್, ವಿಟಮಿನ್ಗಳಿದೆ, ಉಪಯೋಗಿಸೋದು ತುಂಬ ಸುಲಭ, ಎಲ್ಲ ಕಡೆ ಸಿಗುತ್ತೆ. ಸಣ್ಣ ಕಿರಾಣಿ ಅಂಗಡಿಯಿಂದ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಲೂ ಸಿಗೋದು ಸನ್ಪ್ಯೂರೇ. ಸನ್ಪ್ಯೂರನ್ನು ಆನ್ಲೈನಲ್ಲೂ ನೀವು ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಶಾಪಿಂಗ್ ಹೋಗುತ್ತೆ. ಆನ್ಲೈನ್ ಶಾಪಿಂಗ್ನಲ್ಲಿ ಸನ್ಪ್ಯೂರ್ ತುಂಬ ಪ್ರಾಡಕ್ಟ್ ಇದೆ, ಅದನ್ನೆಲ್ಲವೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಮಿಲೆಟ್ಸ್ ನೇಚರ್ ಟು ಮ್ಯಾನ್ಕೈಂಡ್, 18ಕ್ಕಿಂತ ಹೆಚ್ಚು ಸಿರಿಧಾನ್ಯಗಳನ್ನ ಹಾಕಿ ಅದನ್ನು ಪುಡಿ ಮಾಡಿ ಅದಕ್ಕೊಂದಷ್ಟು ಡ್ರೈ ಫ್ರೂಟ್ಗಳನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಈ ಮಿಲೆಟ್ಸ್ ಪೌಡರು. ಸಿಕ್ಕಾಪಟ್ಟೆ ಪರಿಣಾಮಕಾರಿಯಾಗಿದೆ. ಅದು ತಗೊಂಡೋದ ಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ, ಸರ್ ವೆಯ್ಟ್ ರಿಡಕ್ಷನ್ ಆಯಿತು, ಶುಗರ್ ಕಂಟ್ರೋಲಿಗೆ ಬಂತು, ಬಿ ಪಿ ನಾರ್ಮಲ್ ಆಯಿತು. ಇದೆಲ್ಲ ಹೆಂಗಾಯಿತು? ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟದ ಬದಲು ಒಂದು ಗ್ಲಾಸು ನೀವು ಹಾಲು ಅಥವಾ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ರಿಡಕ್ಷನ್ 100% ಆಗೇ ಆಗುತ್ತೆ. ಅವ್ರದ್ದು 3 ಪ್ರಾಡಕ್ಟ್ ಇದೆ. ಮಿಲೆಟ್ಸ್ ಚೂರ್ಣ ಅಂತಿದೆ, ಒಂದು ಮಿಲೆಟ್ಸ್ದು ಒಂದು ಡ್ರಿಂಕ್ ಇದೆ, ಅದು ಬಿಟ್ಟಾದಮೇಲೆ ಮಕ್ಕಳಿಗೆ ಒಂದು ಇನ್ಫ್ಯಾಂಟ್ ಫುಡ್ ಇದೆ. ಇವೆಲ್ಲವೂ ಆನ್ಲೈನಲ್ಲಿ ತೊಗೋಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಅಲ್ಲಿ ನೀವು ಮಿಲೆಟ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್, ರೆಜುಯೇಜ್ ಕ್ಲಿನಿಕ್ಕು ನ್ಯೂ ಬೇಲ್ ರಸ್ತೆಯಲ್ಲಿದೆ. ಡಾಕ್ಟರ್ ಸಿರಾಜ್ ಅವರು ಸಿಗ್ತಾರೆ. ನಿಮ್ಮ ಚರ್ಮದ ಮತ್ತು ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒನ್ ಸ್ಟಾಪ್ ಟ್ರೀಟ್ಮೆಂಟ್ ರೆಜುಯೇಜ್ ಕ್ಲಿನಿಕ್ ನ್ಯೂ ಬಿಎಲ್ ರೋಡಲ್ಲಿದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಹತ್ರ ಸಿರಮ್ ಇದೆ, ಸಿರಪ್ ಇದೆ, ಜೊತೆಗೆ ಶಾಂಪೂಸ್ ಇದೆ, ಮುಖಕ್ಕೆ ಹಾಕುವಂಥ ಫೇಸ್ ವಾಶ್ ಇದೆ, ಎಲ್ಲವೂ ಸಿಗುತ್ತೆ. ಪರ್ಚೇಸು ಮಾಡ್ಬೋದು. ಇಲ್ಲ ಸರ್, ನಾವು ಡಾಕ್ಟರ್ನ ಫಸ್ಟ್ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ ಅಂದರೆ ಡಾಕ್ಟರ್ ನಂಬರ್ ತಗೊಳ್ಳಿ. ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902479694. ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಸೀದಾ ಕರ್ಕೊಂಡೋಗಿ ನಿಮಗೆ ಸಿರಾಜ್ ಅವರ ಕ್ಲಿನಿಕ್ಗೆ ಬಿಡುತ್ತೆ. ಭಾರತದ ಮೊಟ್ಟ ಮೊದಲ ಹಳ್ಳಿ ಸೊಗಡಿನ ಹಸುವಿನ ತುಪ್ಪ ಯಾವುದಾದರೂ ಇದ್ದರೆ ಅದು ಶ್ರೀಕೃಷ್ಣ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪವನ್ನೇ ಬಳಸಿ ವೈವಿಧ್ಯಮಯ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಶ್ರೀಕೃಷ್ಣ ತುಪ್ಪ 1/2 kg ಶ್ರೀಕೃಷ್ಣ ಗೀನ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಕಂಟೈನರು ನಿಮಗೆ ಸಿಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಅಡುಗೆಯೊಂದಿಗೆ ನಿಮ್ಮ ಹತ್ರ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.